Hi friends, welcome back to my channel. Already thumbnail nodidira ivattin concept enu anta what I in ye video thondidini idana nimmellar jothe share maadkolana anta ide riti hechchu video galu already nanu post maadidini seasonal diet plan galu irbodu athwa weight loss ge sambandhapattanta recipe galu irbodu drinks irbodu soup irbodu ide riti. So, adanella nimu nota bandidira in case yavadaru ond miss agidru kuda no problem idradella link na description box alli hakirtini check maadkoli tumba useful agutte manele sigonta ingredients galne use maadkondu tasty agiruvanta food recipe galna nanu create maadidini id tinodrinda nimge nalgigu ruchi irutte hage weight loss ku kuda help agutte. So hagagi miss maadante aa video galnu kuda check maadkoli. ಇವತ್ತು ನಾನು ತಗೊಂಡು ಬಂದಿರುವಂತ ಡಯಟ್ ಪ್ಲಾನ್ ಅಲ್ಲಿ ಏನು ಅಂತಂದ್ರೆ ರೆಗ್ಯುಲರ್ ಆಗಿ ಮನೆಯಲ್ಲಿ ಎಲ್ರಿಗೂ ಸೇರಿಸಿ ಒಂದೇ ರೀತಿ ಅಡುಗೆ ಮಾಡೋದು, ಅದನ್ನೇ ನಾನು ಕೂಡ ತಿನ್ನೋದು. ಇದರಿಂದ ನನ್ನ ವೆಯ್ಟ್ ಮೇಂಟೈನ್ ಮಾಡ್ಕೊಳಕ್ಕಾಗಲಿ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗಲಿ ಹೆಲ್ಪ್ ಆಗುತ್ತೆ. ನಾನು ಇದೇ ಥರ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಏನು ಮಾಡೋದಿಲ್ಲ. ಈವನ್ ಅಫ್ಕೋರ್ಸ್ ನಾನೇನು ಮಾಡ್ತೀನಿ, ಕೆಲಸಲ ಚೀಟ್ ಮೀಲ್ ಕೂಡ ನಾನು ತಗೊಳ್ತೀನಿ. 15 days ಒನ್ಸು ಅಥವಾ 1 week ಒನ್ಸು ಎಲ್ಲರೂ ಹೊರಗಡೆ ಹೋಗಿರ್ತೀವಿ, ಹೋಟೆಲಲ್ಲಿ ಊಟ ಮಾಡೋದು ಅಥವಾ ಜಂಕ್ ಫುಡ್ ತಿನ್ನೋದು ಇದು ಕೂಡ ಇರುತ್ತೆ. 100% ನಾನು ಸ್ಟ್ರಿಕ್ಟ್ ಆಗಿ ಏನು ವೆಯ್ಟ್ ಲಾಸ್ ಮಾಡೋದಿಲ್ಲ, ಬಟ್ ವೆಯ್ಟ್ ಮೇಂಟೈನ್ ಮಾಡ್ಕೊಳ್ಳೋದಂತ ಪ್ರತಿದಿನ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ನಾನು ಏನು ತಗೊಳ್ತೀನಿ ಬೆಳಗ್ಗೆಯಿಂದ ರಾತ್ರಿ ತನಕ ಅದನ್ನ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎವ್ರಿ ಡೇ ಸಿಂಪಲ್ ಆಗಿ ಒಂದಷ್ಟು ಟಿಪ್ಸ್ ಫಾಲೋ ಮಾಡ್ತೀನಿ ವೆಯ್ಟ್ ಮೇಂಟೈನ್ ಮಾಡೋಕೆ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಮೇನ್ ಆಗಿ ಏನು ಅಂದ್ರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದಿಲ್ಲ, ಇದ್ರ ಜೊತೆಗೆ ಯಥೇಚ್ಛವಾಗಿ ನೀರು ಕುಡಿತೀನಿ, ನಮ್ಮನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ವೈಟಮಿನ್ಸು, ಮಿನರಲ್ಸು, ಕಾರ್ಬ್ಸು ಮತ್ತು ಪ್ರೋಟೀನು ಇದಿಷ್ಟು ರೆಗ್ಯುಲರ್ ಆಗಿ ನನ್ನ ಡಯಟಲ್ಲಿ ಪ್ರತಿದಿನ ಇದೇ ಇರುತ್ತೆ. ಇದಲ್ಲದೆ ಒಂದೆರಡು ಮೂರು ಫ್ರೂಟ್ಸ್ಗಳಂತೂ ಡೈಲಿ ಮಿಸ್ ಮಾಡಿದಂತೆ ತೊಗೊಳ್ತೀನಿ. ಇನ್ನು ತುಂಬ ಹೊಟ್ಟೆ ಹಸಿವಾದಾಗ ಟೊಮೊಟೊ ತಿನ್ನೋದಾಗಲಿ ಅಥವಾ ಕುಕುಂಬರ್ ಸೌತೆಕಾಯಿ ತಿನ್ನೋದಾಗಲಿ ಈ ರೀತಿ ಮಾಡ್ತೀನಿ. ಹಂಗೂ ಹೊಟ್ಟೆ ಹಸಿತಾ ಇತ್ತು ಅಂದರೆ ನಿಂಬು ಪಾನಿ ಕುಡಿತೀನಿ. ಸೊ ಇದೆಲ್ಲ ನನ್ನ ಹೊಟ್ಟೆ ಹಸಿವನ್ನ ಕಡಿಮೆ ಮಾಡುತ್ತೆ. ಇನ್ನು ಸ್ವೀಟ್ ಕ್ರೇವಿಂಗ್ಸ್ ಆದರೆ ತೆಂಗಿನಕಾಯಿ ಬರ್ಫಿ ತೊಗೊಳ್ತೀನಿ, ಇಲ್ಲಾಂದರೆ ಕಡಲೆಕಾಯಿ ಮಿಠಾಯಿ ತೊಗೊಳ್ತೀನಿ, ಇಲ್ಲ ಡಾರ್ಕ್ ಚಾಕ್ಲೇಟ್ ಒಂದು ಪೀಸ್ ತೊಗೊಳ್ತೀನಿ. ಸೊ ಇದು ನನ್ನ ಸ್ವೀಟ್ ಹಂಗರ್ನ ಕಡಿಮೆ ಮಾಡುತ್ತೆ. ರೆಗ್ಯುಲರ್ ಆಗಿ ಏನಿಲ್ಲ, ಯಾವತ್ತಾದರೂ ತುಂಬ ತಿನ್ನಬೇಕು ತಿನ್ನಬೇಕು ಅನಿಸ್ದಾಗ ಹಾಗೇನು ಚೀಟ್ ಮೀಲ್ ಇದ್ದೇ ಇರುತ್ತೆ. ಆ ಚೀಟ್ ಮೀಲ್ ಆದಾಗ ಸ್ವಲ್ಪ ಜಾಸ್ತಿ ವರ್ಕೌಟು, ಜಾಸ್ತಿ ಕೆಲಸ ಇರುತ್ತೆ, ಆವಾಗ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ನನ್ನ ವೆಯ್ಟ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟು ನಾನು ಮಾಡುವಂಥ ಸ್ಮಾಲ್ ಟಿಪ್ಸ್ ಫಾಲೋ ಮಾಡ್ತೀನಿ. ಸೊ ಬನ್ನಿ, ಇನ್ಯಾಕೆ ತಡ ಮಾಡೋದು, ವಿಡಿಯೋ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ದಿನ ಶುರುವಾಗೋದು ಬೆಳಗ್ಗೆ 7 ಗಂಟೆಯಿಂದ. ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳ್ತೀನಿ. ಇವತ್ತು ನಾನು ಜೀರಿಗೆ ಮತ್ತು ಅಜ್ವಾಯಿನ ಕುಟ್ಬಿಟ್ಟು ನೀರಲ್ಲಿ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಪ್ರತಿದಿನ ಒಂದೊಂದು ರೀತಿ ಮಾಡ್ಕೊಳ್ತೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ ಸುಮಾರು ವೀಡಿಯೋಸ್ಗಳನ್ನ ನಾನು ಪೋಸ್ಟ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ವೆಯ್ಟ್ ಲಾಸ್ ಡ್ರಿಂಕ್ಸ್ ತೊಗೊಳೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ನ ಚೆನ್ನಾಗಿ ಇಟ್ಕೊಳ್ಬೋದು, ಮೆಟಾಬಾಲಿಸಮ್ ಇನ್ಕ್ರೀಸ್ ಮಾಡ್ಕೊಳ್ಬೋದು, ಜೊತೆಗೆ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬೋದು, ಹಾಗೆ ಹೆಲ್ತಿಯಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಡ್ರಿಂಕ್ನ ನಾನು ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟು ಬ್ರೇಕ್ಫಾಸ್ಟಿಗೆ ಬಂದರೆ 9 ಗಂಟೆಗೆ ನನ್ನ ಬ್ರೇಕ್ಫಾಸ್ಟ್ ಆಗುತ್ತೆ. ಇವತ್ತು ನಾನು ಪೀನಟ್ ಬನಾನ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ತವ ಮೇಲೆ 2 ಬ್ರೌನ್ ಬ್ರೆಡ್ ಇಟ್ಕೊಂಡಿದ್ದೀನಿ, ಅದನ್ನು ಬಿಸಿ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಬಿಸಿ ಆಗಿರೋಂಥ ಬ್ರೆಡ್ನ ಪ್ಲೇಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪೀನಟ್ ಬಟರ್ ಯೂಸ್ ಮಾಡ್ತಾ ಇದ್ದೀನಿ, ಇದನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಹೇಗೆ ಮಾಡೋದು ಅಂತ ಬೇಕು ಅನ್ನೋದಾದರೆ ಕಮೆಂಟ್ ಹಾಕಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಪೀನಟ್ ಬಟರಲ್ಲಿ ಪ್ರೋಟೀನ್ ಇದೆ, ಹೆಲ್ತಿ ಫ್ಯಾಟ್ಸ್ ಇದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ, ಹಾಗೆ ಫೈಬರ್ ಇರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಇವಾಗ ಒಂದು ಚಿಕ್ಕ ಬಾಳೆಹಣ್ಣು ತೆಗೆದು ಸ್ಲೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಬ್ರೌನ್ ಬ್ರೆಡ್ ಸಿಕ್ಕಿಲ್ಲ ಅಂತಂದರೆ ಚಪಾತಿಗೆ ಸೇಮ್ ಪೀನಟ್ ಬಟರ್ ಮತ್ತು ಬಾಳೆಹಣ್ಣು ಯೂಸ್ ಮಾಡಿಕೊಂಡು ರೋಲ್ ರೀತಿ ಮಾಡ್ಕೊಂಡು ತಿನ್ಬೋದು. ಕಾರ್ಬೋಹೈಡ್ರೇಟ್ಸ್ಗೆ ಬ್ರೆಡ್ ತೊಗೊಂಡಿದ್ದೀನಿ, ಆದಷ್ಟು ಬ್ರೌನ್ ಬ್ರೆಡ್ಡು ಅಥವಾ ಮಲ್ಟಿಗ್ರೈನ್ ಬ್ರೆಡ್ನೇ ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಸೊ ಇನ್ನೊಂದು ಪೀಸ್ಗೂ ಅಪ್ಲೈ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾಂಡ್ವಿಚ್ ರೆಡಿಯಾಗಿದೆ. ಪೀನಟ್ ಬಟರ್ ಬನಾನ ಸ್ಯಾಂಡ್ವಿಚಲ್ಲಿ ಫೈಬರು ಮತ್ತು ಪ್ರೋಟೀನ್ ಎರಡು ಮಿಕ್ಸಪ್ ಆಗಿರುತ್ತೆ, ಆ್ಯಂಡ್ ತಿನ್ನೋದಕ್ಕೂ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂತ 11 ಗಂಟೆಗೆ ಯಾವುದಾದ್ರೂ ಒಂದು ರೀತಿ ಅಥವಾ 2 ರೀತಿ, ಆವತ್ತು ಮನೇಲಿ ಎಷ್ಟು ರೀತಿ ಹಣ್ಣು ಇರುತ್ತೋ ಅದರಲ್ಲಿ ನಾನು ತೊಗೊಳ್ತೀನಿ. ಇವತ್ತು ಗುವಾವಾ ಇದೆ, ಸೀಬೆ ಹಣ್ಣಿದೆ, ಅದನ್ನು ತೊಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ಉಪ್ಪು ಪಿಂಕ್ ಹಿಮಾಲಯನ್ ಸಾಲ್ಟ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಅವತ್ತಿಗೆ ಮನೇಲಿ ಯಾವ ರೀತಿ ಹಣ್ಣು ಇರುತ್ತೋ ಅದನ್ನು ನಾನು ತಿಂತೀನಿ. ನೆಕ್ಸ್ಟು 1 ಗಂಟೆಗೆ ಲಂಚ್ ತೊಗೊಳ್ತೀನಿ. ಇವತ್ತು ಲಂಚ್ಗೆ ಅಂತ ನಾನು ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಬೇಳೆ ಸಾಂಬಾರ್ಗೆ ಇಲ್ಲಿ ಮೂಲಂಗಿ ಹಾಕ್ಕೊಳ್ತಾ ಇದ್ದೀನಿ, ರ್ಯಾಡಿಶ್.
ತುಂಬಾ ಒಳ್ಳೆಯದು. ವಾಟರ್ ಕಂಟೆಂಟ್ಸ್ ಜಾಸ್ತಿ ಇದೆ, ಆ್ಯಂಟಿಆಕ್ಸಿಡೆಂಟ್ಸ್ ಇದೆ, ಕ್ಯಾಲ್ಶಿಯಂ ಇದೆ, ಹಾಗೆ ಮಿನರಲ್ಸ್ ಇರೋದ್ರಿಂದ ಮೂಲಂಗಿ ಪ್ರಿಫರ್ ಮಾಡ್ತಿದ್ದೀನಿ. ಪ್ರತಿದಿನ ಮಧ್ಯಾಹ್ನ ಹೊತ್ತು ನಮ್ಮ ಮನೇಲಿ ಸಾಂಬಾರ್ ಇರುತ್ತೆ. ಸೊ ಸಾಂಬಾರ್ ಜೊತೆಗೆ ನನಗೆ ವೆಯ್ಟ್ ಲಾಸ್ಗೆ ಮತ್ತು ನನ್ನ ವೆಯ್ಟ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಹೆಲ್ತಿಯಾಗಿರಬೇಕು, ಹಾಗೆ ವೆಯ್ಟ್ ಲಾಸು ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗಬೇಕು. ಮೂಲಂಗಿ ಜೊತೆ ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲನೂ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಈಗ ಇದಕ್ಕೆ ಸಾಂಬಾರ್ ಪೌಡ್ರ್ ಹಾಕಿ ಸಾಂಬಾರ್ ರೆಡಿ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ರೈಸು ಮತ್ತು ರಾಗಿ ಮುದ್ದೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಮಾಡ್ತೀವಿ. ನಾನು ಬರೀ ಮುದ್ದೆ ತಿಂತೀನಿ. ಮುದ್ದೆ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಹೆಲ್ತಿ ಆಗಿರೋದಕ್ಕೆ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇದೆ, ಹಾಗಾಗಿ ರಾಗಿ ಪ್ರಿಫರ್ ಮಾಡ್ತೀನಿ. ಸೊ ನಾನು ಮಧ್ಯಾಹ್ನ ಲಂಚ್ ನೋಡಿ ಸಾಂಬಾರ್ ತೊಗೊಂಡಿದ್ದೀನಿ ಒಂದು ಬಟ್ಲದಷ್ಟು. ಇದಕ್ಕೆ ನಾವು ಬೇಳೆ ಹಾಕಿರೋದ್ರಿಂದ ಅದು ಕೂಡ ಒಳ್ಳೆಯದು. ಹಾಗೆ ಬೇಯಿಸಿರುವಂಥ ಮೂಲಂಗಿ ಸಾಂಬಾರಲ್ಲಿರೋದನ್ನೇ ಸಪ್ರೇಟ್ ಮಾಡಿ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಪ್ರೋಟೀನ್ ಬೇಕಲ್ವಾ, ಅದಕ್ಕೆ ನಾನು ಎಗ್ ತೊಗೊಂಡಿದ್ದೀನಿ. ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಮುದ್ದೆ ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟು ಗಾತ್ರ ಇರುವಂಥ ಮುದ್ದೆ. ನೋಡಿ ನನ್ನ ಮಧ್ಯಾಹ್ನದ ಊಟ ಈ ರೀತಿ ಇದೆ. ರೈಸ್ ತೊಗೊಳ್ಳೋದಿಲ್ಲ. ಇದಿಷ್ಟು ತೊಗೊಂಡ್ರೆ ಹೊಟ್ಟೆ ತುಂಬುತ್ತೆ, ಜೊತೆಗೆ ವೆಯ್ಟ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ, ಹೆಲ್ತಿ ಆಗಿರೋದಕ್ಕೆ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮಿಡ್ ಈವ್ನಿಂಗ್ ಸ್ನ್ಯಾಕ್ಸ್ 4 ಗಂಟೆಗೆ ನಾನು ಪ್ರಿಫರ್ ಮಾಡ್ತೀನಿ. ಇವತ್ತು ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಸಕ್ಕರೆ ಏನು ಯೂಸ್ ಮಾಡಬಾರ್ದು. ವೆಯ್ಟ್ ಲಾಸ್ ಮಾಡಬೇಕು ಅಥವಾ ವೆಯ್ಟ್ ಮೇಂಟೈನ್ ಮಾಡಬೇಕು ಅನ್ನೋರು ಇದೆರಡೂ ಕಂಪಲ್ಸರಿ ಕಟ್ ಡೌನ್ ಮಾಡ್ಕೊಳ್ಳೇಬೇಕು. ಫಸ್ಟು 1 ಕಪ್ಪಷ್ಟು ನೀರು ಹಾಕ್ಕೊಂಡು 1/2 ಟೀಸ್ಪೂನ್ ಅಷ್ಟು ಫಿಲ್ಟರ್ ಕಾಫಿ ಪೌಡರ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡ್ತೀನಿ. ಇವತ್ತು ಕಾಫಿ, ನಾಳೆ ಬೇಕಾದರೆ ಟೀ ತೊಗೊಳ್ಬೋದು. ಯಾವತ್ತು ಏನು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ತೀನಿ. ಇದ್ರ ಜೊತೆಗೆ ಇವತ್ತು ನಾನು ಸ್ನ್ಯಾಕ್ಸ್ಗೆ ಅಂತ ಮಖಾನ ತೊಗೊಂಡಿದ್ದೀನಿ. 30 ಗ್ರಾಮ್ ಅಷ್ಟಿದೆ. ಲೋಟಸ್ ಸೀಡ್ಸ್ ಅಂತ ಕರೀತಾರೆ ಇದನ್ನು. ಇದು ಸ್ವಲ್ಪ ಸಾಫ್ಟಾಗಿರುತ್ತೆ, ನಾವು ಡ್ರೈ ರೋಸ್ಟ್ ಮಾಡಿದ್ಮೇಲೆ ಕ್ರಂಚಿ ಆಗಿರುತ್ತೆ ತಿನ್ನೋದಕ್ಕೆ, ಹಾಗಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಪಿಂಕ್ ಹಿಮಾಲಯನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಬಟ್ ಇವತ್ತು ನಾನು ತುಪ್ಪ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಕಾಫಿ ಜೊತೆ ಮಖಾನ ಚೆನ್ನಾಗಿರುತ್ತೆ. ವಾರದಲ್ಲಿ 3 ದಿನ ನಾನು ಈ ಮಖಾನ ಅಥವಾ ಲೋಟಸ್ ಸೀಡ್ಸ್ ತೊಗೊಳ್ತೀನಿ. ಮಿಕ್ಕಿದಿನ ಬೇರೆ ರೀತಿ ಬೇರೆ ತೊಗೊಳ್ತಾ ಇರ್ತೀನಿ. ಡ್ರೈ ಫ್ರೂಟ್ಸ್ ಆಗ್ಬೋದು, ಸೀಡ್ಸ್ ಆಗ್ಬೋದು, ಅಥವಾ ಕಡಲೆ ಬೀಜ ಆಗ್ಬೋದು, ಈ ರೀತಿ ನಾನು ತೊಗೊಳ್ತೀನಿ. ಇವತ್ತು ಬ್ಲ್ಯಾಕ್ ಕಾಫಿ ಜೊತೆ ಮಖಾನ. ಮಖಾನ ತೊಗೊಳ್ಳೋದ್ರಿಂದ ಕ್ಯಾಲ್ಶಿಯಂ ಸಖತ್ತಿರುತ್ತೆ, ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದಿದು. ನೆಕ್ಸ್ಟು ಡಿನ್ನರ್ಗೆ ಬಂದರೆ 8 ಗಂಟೆಗೆ ಮುಗ್ದೋಗ್ಬಿಡುತ್ತೆ ನನ್ನ ಡಿನ್ನರು. ಮನೆಯಲ್ಲಿ ಎಲ್ರಿಗೂ ಚಪಾತಿ ಮಾಡಿರ್ತೀನಿ, ಅದರಲ್ಲಿ 1 ಚಪಾತಿ ತೊಗೊಂಡಿದ್ದೀನಿ. ಮಧ್ಯಾಹ್ನ ಮಾಡಿರುವಂಥ ಬೇಳೆ ಸಾಂಬಾರ್ ಇದೆ, ಹಾಗೆ ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೀನಿ ಫ್ರೆಶ್ಶಾಗಿ, ಜೊತೆಗೆ ಸುಟ್ಟು ಬದನೆಕಾಯಿ ಪಲ್ಯನೂ ಕೂಡ ತೊಗೊಂಡಿದ್ದೀನಿ. 2 ರೀತಿ ಪಲ್ಯ, 1 ಸ್ವಲ್ಪ ಸಾಂಬಾರು, 1 ಚಪಾತಿ. ಇದಿಷ್ಟು ರಾತ್ರಿ ಊಟಕ್ಕಾಗುತ್ತೆ. ಇದಾದಮೇಲೆ ನಾನು ಏನೂ ತಿನ್ನೋದಿಲ್ಲ. ಇವತ್ತಿನ ಮೀಲ್ ಡೇ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ, ಹೇಗನ್ನಿಸ್ತು ವೀಡಿಯೋ? ತುಂಬ ಸಿಂಪಲ್ ಆಗಿ ಈಸಿ ಆಗಿದೆಲ್ಲ. ನೀವು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ವೆಯ್ಟ್ ಮೇಂಟೈನ್ ಮಾಡಬೇಕು ಅಂತಿರೋ ಅಂಥವ್ರಿಗೆಲ್ಲ ಒಂದು ಮೋಟಿವೇಶನ್ ಸಿಗುತ್ತೆ ಅಂದ್ಕೋತೀನಿ. ಸೊ ನೀವು ರೆಗ್ಯುಲರ್ ಆಗಿ ನಿಮ್ಮ ಮನೇಲಿ ಏನು ಅಡುಗೆ ಪ್ರಿಪೇರ್ ಮಾಡಿದ್ರೋ ಅದನ್ನೇ ಯೂಸ್ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ, ಅಲ್ಲಿ ತನಕ ನಮಸ್ಕಾರ.